ಬರುವ ಅಕ್ಟೋಬರ್ 3 ರಂದು 19th ಏಷ್ಯನ್ಸ್ ಗೇಮ್ ಕಬಡ್ಡಿ ಪ್ರಾರಂಭವಾಗಲಿದೆ. ಮೆನ್ಸ್ ಕಬಡ್ಡಿ ಯಾವ ತರ ಯಾವೆಲ್ಲ ಆಟಗಾರರು ಈ ಒಂದು ಸ್ಕ್ವಾಡ್ ನಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಮತ್ತೆ ಯಾವ ಟೀಮ್ ವಿರುದ್ಧ ಯಾವಾಗ ನಮ್ಮ ಭಾರತ ತಂಡದ ಪಂದ್ಯ ಇದೆ ಅಂತ ಫುಲ್ ಮಾಹಿತಿ ತಿಳ್ಕೊಂಡ್ಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅಲ್ಲಿ ಆಲ್ ಆಪ್ಷನ್ ಕ್ಲಿಕ್ ಮಾಡಿ, ವಿಡಿಯೋ ಕೆಳಗಡೆ ಬ್ಲಾಕ್ ಬಟನ್ ಸಬ್ಸ್ಕ್ರೈಬ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಬನ್ನಿ ವಿಡಿಯೋನ ಶುರು ಮಾಡೋಣಂತೆ. ಇದೇ ಬರುವ ಅಕ್ಟೋಬರ್ 3 ರಂದು ಬೆಳಿಗ್ಗೆ 6 ಗಂಟೆಗೆ ಪಂದ್ಯ ಇದೆ ಬಾಂಗ್ಲಾದೇಶ್ ವಿರುದ್ಧ. ನಂತರ ಅಕ್ಟೋಬರ್ 4 ರಂದು ಬೆಳಿಗ್ಗೆ 6 ಗಂಟೆಗೆ ಥೈಲ್ಯಾಂಡ್ ವಿರುದ್ಧ ಎರಡನೇ ಪಂದ್ಯ ನಡೆಯಲಿದೆ. ನಂತರ ಅಕ್ಟೋಬರ್ 5 ರಂದು ಅದು ಕೂಡ ಬೆಳಿಗ್ಗೆ 8 ಗಂಟೆಗೆ ಚೈನೀಸ್ ವಿರುದ್ಧ ಪಂದ್ಯ ನಡೀತಾ ಇದೆ, ಮೂರನೇ ಪಂದ್ಯ. ನಂತರ 4ನೇ ಪಂದ್ಯ ಭಾರತ ಹಾಗೂ ಜಪಾನ್ ನಡುವೆ ಇದೆ. ಇದು ಅಕ್ಟೋಬರ್ 5ರಂದು ಮಧ್ಯಾಹ್ನ 1:30ಗೆ ಪಂದ್ಯ ಪ್ರಾರಂಭವಾಗಲಿದೆ. ಅಂದ್ರೆ ಅಕ್ಟೋಬರ್ 5ರಂದು ಬೆಳಿಗ್ಗೆ ಚೈನೀಸ್ ವಿರುದ್ಧ ಇರುತ್ತೆ ಮತ್ತೆ ನಂತರ ಮಧ್ಯಾಹ್ನ ಜಪಾನ್ ವಿರುದ್ಧ ಪಂದ್ಯ ನಡೀತಾ ಇದೆ. ಸೋನಿ ಚಾನಲ್ ನಲ್ಲಿ ಈ ಒಂದು ಮ್ಯಾಚ್ ಲೈವ್ ಟೆಲಿಕಾಸ್ಟ್ ಆಗುತ್ತೆ. ಇನ್ನ ಮೊಬೈಲ್ ನಲ್ಲಿ ನೀವು ಉಚಿತವಾಗಿ ನೋಡಬಹುದು. ಮೊಬೈಲ್ ನಲ್ಲಿ ನೀವು ಫ್ರೀ ಆಗಿ ಈ ಒಂದು ಕಬಡ್ಡಿ ಮ್ಯಾಚಸ್ ಗಳನ್ನ ನೋಡಬೇಕಂದ್ರೆ ನಾವು ಲೈವ್ ಟೆಲಿಕಾಸ್ಟ್ ಅನ್ನ ಮಾಡ್ತಾ ಇರ್ತೀವಿ. ನಮ್ಮ ಚಾನಲ್ ನಲ್ಲಿ ಲೈವ್ ಬರುತ್ತೆ ಯೂಟ್ಯೂಬ್ ಚಾನಲ್ ಅಲ್ಲಿ. ಸೊ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ಲೈವ್ ಪ್ರಾರಂಭವಾದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಮುಖಾಂತರ ವಿಡಿಯೋ ಆದಷ್ಟು ಬೇಗನೆ ಸಿಗುತ್ತೆ. ಅದೇ ರೀತಿ ನಾ ಭಾರತ ತಂಡದ ಸ್ಕ್ವಾಡ್ ನೋಡೋದಾದ್ರೆ ಪವನ್ ಕುಮಾರ್ ಶರಾವತ್, ನವೀನ್ ಕುಮಾರ್, ಅರ್ಜುನ್ ದೇಶ್ವಾಲ್, ಸಚಿನ್ ಅವರು ಇದ್ದಾರೆ, ಅಸ್ಲಾಂ ಅವರು ಇದ್ದಾರೆ, ಆಕಾಶ್ ಅವರು ಇದ್ದಾರೆ, ಸುನಿಲ್ ಕುಮಾರ್ ಆಗಿರ್ಬೋದು, ಸುರ್ಜಿತ್ ಸಿಂಗ್, ಪರವೇಶ್ ಬೇಂಚ್ವಾಲ್, ವಿಶಾಲ್ ಭಾರದ್ವಾಜ್, ನಿತೇಶ್ ಕುಮಾರ್ ಮತ್ತೆ ನಿತಿನ್ ಅವರು ಈ ಒಂದು ಭಾರತ ಒಂದು ಏಷ್ಯಾ ಕಪ್ ಆಗಿರ್ಬೋದು 19th ಏಷ್ಯಾ ಕಪ್ ಕಬಡ್ಡಿಯಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.